ವಾಯು ಚಂಡಮಾರುತ ಹಾಗೂ ಮುಂಗಾರಿನ ಎಫೆಕ್ಟ್ನಿಂದಾಗಿ ಮುಂಬೈನಲ್ಲಿಯೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಸುಮಾರು 2-3 ದಿನಗಳಿಂದ ಮಳೆ ಆಗ್ತಾ ಇದೆ. ವಾಯು ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮುಂಬೈನಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಮುಂಬೈನ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ವಾಯು ಚಂಡಮಾರುತದ ಎಫೆಕ್ಟ್ನಿಂದಾಗಿ ಮಳೆ ಆಗ್ತಾ ಇರುವಂತಹ ವರದಿ. ಸುಮಾರು 3 ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಮುಂಬೈನಲ್ಲಿ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುಂಬೈನ ರಸ್ತೆಗಳೆಲ್ಲವೂ ಕೂಡ ಜಲಾವೃತಗೊಂಡಿದೆ. ಇನ್ನು ವಿಮಾನ ಸಂಚಾರ ಹಾಗೂ ರೈಲು ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು. ಮುಂಬೈನ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಮುಂಬೈನ ಕಡಲ ಕಿನಾರೆಯ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಮಳೆಯ ಎಫೆಕ್ಟ್ನಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅನ್ನೋದನ್ನು. ಎಸ್, ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಭಾಗದಲ್ಲಿ ಮುಂಬೈ ಹಾಗೂ ಮತ್ತೊಂದು ಭಾಗದಲ್ಲಿ ಗುಜರಾತ್ನ ದೃಶ್ಯವನ್ನು ತೋರಿಸ್ತಾ ಇದ್ವಿ ನಿಮಗೆ. ಈಗ ನೋಡ್ತಾ ಇದ್ದೀರಾ ಗುಜರಾತ್ನಲ್ಲಿ ಯಾವ ರೀತಿಯಾಗಿರುವಂತಹ ಎಫೆಕ್ಟ್ ಈ ವಾಯು ಚಂಡಮಾರುತದಿಂದ ಆಗಿದೆ ಅಂತ ಹೇಳಿ. ಈಗಾಗಲೇ ಸುಮಾರು 3 ಲಕ್ಷ ಜನರನ್ನು ಕಡಲ ಕಿನಾರೆಯಿಂದ ಸ್ಥಳಾಂತರಗೊಳಿಸಲಾಗಿದೆ. ಸುರಕ್ಷಿತ ಪ್ರದೇಶಗಳಿಗೆ ಅವರನ್ನು ಸ್ಥಳಾಂತರಿಸಲಾಗಿದೆ. ಫೋನಿ ಚಂಡಮಾರುತದಿಂದ ಏನೆಲ್ಲ ಎಫೆಕ್ಟ್ ಆಗಿತ್ತು ಒರಿಸ್ಸಾದಲ್ಲಿ, ಅದನ್ನು ತಪ್ಪಿಸೋಕ್ಕೋಸ್ಕರ ಗುಜರಾತ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಮುಂಬೈನಲ್ಲಿಯೂ ಕೂಡ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸುಮಾರು 2-3 ದಿನ ಆಯಿತು, ಅದೇ ಒಂದೇ ಸಮನೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ರೈಲು ವಿಮಾನ ಸಂಚಾರವನ್ನು ಕೂಡ ಮುಂಬೈನಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಇದೆಲ್ಲವೂ ಕೂಡ ವಾಯು ಚಂಡಮಾರುತದ ಎಫೆಕ್ಟ್ನಿಂದಾಗಿ ಆಗ್ತಾ ಇರುವಂಥದ್ದು. ಇನ್ನು ಗಾಳಿಯ ವೇಗ ಸುಮಾರು 150 ಕಿಲೋಮೀಟರ್ನಷ್ಟು ಇದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇತ್ತು. ಇನ್ನು ಗುಜರಾತ್ನಲ್ಲಿ ಸುಮಾರು 3 ಲಕ್ಷ ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಈಗ ನಾವು ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯ ಮಂಗಳೂರು ಭಾಗದ ದೃಶ್ಯ. ಮಂಗಳೂರಿನಲ್ಲಿ ಈಗಾಗಲೇ ಮುಂಗಾರು ಎಂಟ್ರಿ ಆಗಿದೆ. ಅದರ ಎಫೆಕ್ಟ್ನಿಂದಾಗಿ ಅಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ. ಮೊಣಕಾಲಿನವರೆಗೂ ಕೂಡ ಮಳೆ ಆಗ್ತಾ ಇದೆ. ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ವಾಹನಗಳನ್ನು ತಗೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಕರಾವಳಿ ಭಾಗ ಅಂದರೆ ಮಂಗಳೂರು ಭಾಗದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ಆವಾಗಲೇ ಹವಾಮಾನ ತಜ್ಞರಾಗಿರುವಂತಹ ಗವಾಸ್ಕರ್ ಅವರು ಹೇಳ್ತಾ ಇದ್ರು, ವಾಯು ಚಂಡಮಾರುತದ ಎಫೆಕ್ಟ್ ಈಗಾಗಲೇ ಆಗಿ ಹೋಗಿದೆ. ಅದಾದ ನಂತರ ಮುಂಗಾರು ಕರಾವಳಿ ಭಾಗವನ್ನು ಎಂಟ್ರಿ ಕೊಟ್ಟಿದೆ. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅನ್ನೋದು. ಇನ್ನೊಂದು ಕಡೆ ಕಡಲ ಕಿನಾರೆಯಲ್ಲಿ ಕಡಲ ಕೊರೆತ ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಲಿರುವಂತಹ ಕಡಲ ಕಿನಾರೆ ಇರುವಂತಹ ಜನರನ್ನೂ ಕೂಡ ಜಿಲ್ಲಾಡಳಿತ ಸ್ಥಳಾಂತರಗೊಳಿಸಲಾಗಿದೆ. ಉಡುಪಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇತ್ತು. ಆದರೆ ಸದ್ಯಕ್ಕೆ ಮಂಗಳೂರಿನಲ್ಲಿಯೂ ಕೂಡ ಅದೇ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ನಿನ್ನೆ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಇರಲಿಲ್ಲ, ಬದಲಾಗಿ ಬಿರುಗಾಳಿ ಮಂಗಳೂರು ಭಾಗದಲ್ಲಿ ಇತ್ತು. ಆದರೆ ಇವತ್ತು ಮಳೆ ಎಂಟ್ರಿ ಕೊಟ್ಟಿದೆ ಮಂಗಳೂರಿಗೆ. ಇನ್ನು ಉಡುಪಿಯಲ್ಲಿ ಒಂದನೇ ದಿನ ಅಂದರೆ ಮೊದಲನೇ ದಿನವೇ 120 ಮಿಲಿಮೀಟರ್ ಮಳೆಯ ಪ್ರಮಾಣ ದಾಖಲಾಗಿರುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ.
ಎಸ್, ಮಂಗಳೂರು ಭಾಗದಿಂದ ನೇರವಾಗಿ ಗುಜರಾತ್ನತ್ತ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಸಮುದ್ರದಲ್ಲಿ ಅಲೆಗಳು ಎಷ್ಟು ಎತ್ತರಕ್ಕೆ ಏರ್ತಾ ಇದೆ ಅಂತ ಹೇಳಿ. ಇದೆಲ್ಲವೂ ಕೂಡ ವಾಯು ಚಂಡಮಾರುತದ ಎಫೆಕ್ಟ್, ಜೊತೆಗೆ ಮುಂಗಾರು ಪ್ರವೇಶದಿಂದಾಗಿ ಈ ರೀತಿಯಾಗಿರುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಸುಮಾರು 300,000 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಗುಜರಾತ್ನಲ್ಲಿ ರವಾನಿಸಲಾಗಿದೆ. ಹೈ ಅಲರ್ಟ್ ಅನ್ನು ಕೂಡ ಅಲ್ಲಿ ಘೋಷಿಸಲಾಗಿದೆ. ಏನೆಲ್ಲ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲವನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಸುಮಾರು 36 NDRF ತಂಡವನ್ನು ಕೂಡ ಅಲ್ಲಿ ನಿಯೋಜನೆಗೊಳಿಸಲಾಗಿದೆ. ಈ ಹಿಂದೆ ಕಚ್ನಲ್ಲಿಯೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು ಮಳೆಯಿಂದಾಗಿ. ಸೊ ಅದೆಲ್ಲವನ್ನು ಕೂಡ ತಪ್ಪಿಸೋಕ್ಕೋಸ್ಕರ ಈ ಮುಂಜಾಗ್ರತಾ ಕ್ರಮವನ್ನು ಗುಜರಾತ್ನಲ್ಲಿ ಕೈಗೊಳ್ಳಲಾಗಿದೆ. ಸ್ವತಃ CM ಅವರೇ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳಿಗೆ, ಹವಾಮಾನ ತಜ್ಞರಿಗೆ ಜೊತೆ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇತ್ತು. ಸೊ ಹಾಗಾಗಿ 300,000 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಗುಜರಾತ್ನಲ್ಲಿ ಈಗಾಗಲೇ ರವಾನಿಸಲಾಗಿದೆ. ವಾಯು ಚಂಡಮಾರುತ ಎಫೆಕ್ಟನ್ನು, ಅಂದರೆ ಚಂಡಮಾರುತದ ಎಫೆಕ್ಟಿಂದ ಆಗುವಂತಹ ಅವಾಂತರವನ್ನು ತಪ್ಪಿಸಿಕೊಳ್ಳೋಸ್ಕೋಸ್ಕರ 36 NDRF ತಂಡವನ್ನು ನಿಯೋಜನೆಗೊಳಿಸಲಾಗಿದೆ. ಕಡಲ ಕಿನಾರೆ ಇರುವಂತಹ ಜನರನ್ನು ಕೂಡ ಬೇರೆಡೆಗೆ, ಅಂದರೆ ಸುರಕ್ಷಿತ ಪ್ರದೇಶಗಳಿಗೂ ಕೂಡ ಸ್ಥಳಾಂತರಿಸಲಾಗಿದೆ. ಹೈ ಅಲರ್ಟನ್ನು ಗುಜರಾತ್ನ ಕಡಲ ಕಿನಾರೆಯಲ್ಲಿ ಘೋಷಿಸಲಾಗಿದೆ. ರಾಜ್ಯಕ್ಕೆ ಬರೋದಾದರೆ ಕರ್ನಾಟಕದ ಕರಾವಳಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಮುಂಗಾರು ಎಂಟ್ರಿ ಕೊಟ್ಟಿದೆ. ಮಂಗಳೂರು, ಕಾರವಾರ, ಉಡುಪಿ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಉಡುಪಿಯಲ್ಲಿ ನೆನೆನೂ ಕೂಡ ಮಳೆಯಾಗಿತ್ತು, ಮಳೆಯ ಪ್ರಮಾಣ ಜಾಸ್ತಿ ಆಗಿತ್ತು. ಸುಮಾರು 120 mm ಮಳೆ ಒಂದೇ ದಿನದಲ್ಲಿ ದಾಖಲಾಗಿತ್ತು. ಮಂಗಳೂರು ಭಾಗದಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಗ್ತಾ ಇತ್ತು, ಆದರೆ ಇವಾಗ ಮಂಗಳೂರು ಭಾಗದಲ್ಲಿ ಬರ್ತಾ ಬರ್ತಾ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಮುಂಗಾರಿನ ಎಫೆಕ್ಟ್ ಅಂತ ಮಾಹಿತಿ ಸಿಗ್ತಾ ಇದೆ. ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖಪಾಲ್ ಅವರು ಕೂಡ ರೆಡಿ ಆಗಿದ್ದಾರೆ. ಸುಖಪಾಲ್, ಏನ್ ಮಾಹಿತಿ ಸಿಗ್ತಾ ಇದೆ ಮಂಗಳೂರು ಭಾಗದಿಂದ? ಸಭಾ, ಭರ್ಜರಿಯಾಗಿ ಮುಂಗಾರು ಮಳೆ ಮಂಗಳೂರಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಇವತ್ತು ಸುಮಾರು 1 ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಉತ್ತಮ ಮಳೆ ಆಗ್ತಾ ಇದೆ. ನೇತ್ರಾವತಿ, ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೀರಿಲ್ಲದೆ ಬಹಳಷ್ಟು ಸಂಕಷ್ಟ ಎದುರಾಗಿತ್ತು, ಆದ್ರೆ ಇವತ್ತು ಆ ನೇತ್ರಾವತಿ ಸ್ನಾನಘಟ್ಟನ್ನು ತುಂಬಿ ಹರಿಯುತ್ತಿರುವಂತದ್ದು. ಜೊತೆಗೆ ಕರಾವಳಿಯ ಉದ್ದಕ್ಕೂ ಇವತ್ತು ಸಮುದ್ರದ ಆರ್ಭಟ ಜಾಸ್ತಿ ಆಗಿದೆ. ಎಲ್ಲಾ ಕಡೆಗಳಲ್ಲಿ ನೀರು ತುಂಬಿ ಬರ್ತಾ ಇರುವಂತದ್ದು. ಇದೇ ರೀತಿ ಸಂಜೆವರೆಗೆ ಮುಂದುವರೆದ್ರೆ ಮಳೆಯ ಆರ್ಭಟ ಮುಂದುವರೆದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಓಕೆ ಸುಖಪಾಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.